ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೊಂದು ಈ ಟೈಪ್ ಇದು ಮಗ್ಗಮ್ ವರ್ಕ್ ಡಿಸೈನ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದಾನೆ. ಸೊ ಥ್ರೆಡ್ ವರ್ಕಲ್ಲಿ, ಫುಲ್ ಥ್ರೆಡ್ ವರ್ಕಲ್ಲಿ ನಾವು ಮಾಡುವ. ಸೊ ಈ ಬ್ಲೌಸ್ ಡಿಸೈನ್ ಮಾಡಲಿಕ್ಕೆ ನಿಮಗೆ ಒಂದು 100 ರಿಂದ 150 ರೂಪಾಯಿ ಇದ್ರೆ ಸಾಕು, ನಿಮಗೊಂದು 2-2.5 ಸಾವಿರ ರೂಪಾಯಿದು ಬ್ಲೌಸ್ ವರ್ಕ್ ಮಾಡ್ಬೋದು. ಸೊ ಸ್ಟಾರ್ಟಿಂಗ್ ನಾನು ಮಾರ್ಕಿಂಗ್ ಮಾಡ್ತಿದ್ದೇನೆ, ಅಂದರೆ ಡಿಸೈನ್ ಇದ್ದು. ನಾನು ಜಾಸ್ತಿ ಟ್ರೇಸ್ ಮಾಡಲ್ಲ ಡಿಸೈನ್ನ, ಕೈಯಲ್ಲೇ ಮಾಡ್ತೇನೆ ಜಾಸ್ತಿ ಡಿಸೈನ್. ಕೈಯಲ್ಲೇ ಮಾಡೋದು ನಾನು, ಹೀಗೆ ಸ್ಕೆಚ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಈಗ ನಾನು ಲೀಫ್ ಶೇಪ್ ಮಾಡ್ತಾ ಇದ್ದೇನೆ. ಸೊ ನೋಡಿ, ನಾನೀಗ ಲೀಫ್ ಶೇಪ್ ಮಾಡಿಕೊಂಡೆ. ಈಗ ರಿಟರ್ನ್ ಆ ಸೈಡ್ ಒಂದು ಬಳ್ಳಿ ಟೈಪ್ ಶೇಪ್ ಮಾಡುವ ನಾವು. ಈಗ ಬಳ್ಳಿ ಶೇಪ್ ಆಯಿತು. ನಿಮ್ಮ ಹತ್ರ ಈ ಟೈಪ್ ಇದ್ದು ಟ್ರೇಸಿಂಗ್ ಮಾಡಲಿ, ಟ್ರೇಸಿಂಗ್ ಅಂದರೆ ಮಾರ್ಕಿಂಗ್ ಮಾಡಲಿಕ್ಕೆ ಪೆನ್ಸಿಲ್ ಇದ್ದರೆ ಒಳ್ಳೆಯದು, ಯಾಕಂದರೆ ನಿಮಗೆ ಪೆನ್ ಟೈಪಲ್ಲಿ ಡಿಸೈನ್ ಮಾಡ್ಬೋದು ಚಾಕಿಗಿಂತ. ಇದು ಅಪ್ಸರದ್ದು ಪೆನ್ಸಿಲ್ ಬರುತ್ತೆ, ಇದಕ್ಕೆ ಗ್ಲಾಸ್ ಮಾರ್ಕರ್ ಅಂತ ಹೇಳ್ತೇವೆ ನಾವು. ಇದನ್ನು ಬಟ್ಟೆಗೆ ಕೂಡ ನಾವು ವರ್ಕ್ ಮಾಡ್ಬೋದು, ಬಟ್ಟೆ ಕೂಡ. ನಾವೀಗ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೇವೆ. ಈಗ ಫ್ಲವರ್ ಡಿಸೈನ್ ಇದೆಯಲ್ಲ, ಅದನ್ನು ಫಿಲ್ ಮಾಡಬೇಕು. ನಾವೀಗ ಸಿಲ್ಕ್ ಥ್ರೆಡ್ ಮತ್ತು 14 ನಂಬರ್ ನೀಡಲ್ ತೊಗೊಂಡಿದ್ದೇನೆ ನಾನೀಗ. ಸೊ ಈಗ ನಾನು ಒಂದೊಂದು ಫಿಲ್ ಮಾಡ್ತಾ ಬರ್ತೇನೆ ನೋಡಿ. ಹೀಗೆ ಸೈಡಿಗೆ ಫಿಲ್ ಮಾಡ್ತಿದ್ದೇನೆ. ಇದು ಫಿಲ್ಲಿಂಗ್ ಹೇಗೆ ಮಾಡೋದು ಅಂತ ನನ್ನ ವೀಡಿಯೋದಲ್ಲಿ, ನನ್ನ ಚಾನಲಲ್ಲಿ ಒಂದು ವೀಡಿಯೋ ಇದೆ. ಸೊ ಹೇಗೆ ನಾವು ಕ್ರಾಸ್ ಕ್ರಾಸ್ ಆಗಿ ಸ್ಟಿಚ್ ಮಾಡೋದು ಅಂತ ಸಿಲ್ಕ್ ಥ್ರೆಡ್ಡಲ್ಲಿ. ಸೊ ಅದನ್ನು ನೋಡಿ, ಇಲ್ಲಾಂದರೆ ಈ ವಿಡಿಯೋ ನೋಡಿದರು ಓಕೆ. ನೋಡಿ, ನಾನೀಗ ಕ್ರಾಸ್ ಕ್ರಾಸ್ ಆಗಿ ಒಂದು ದೊಡ್ಡ ಚೈನು ಒಂದು ಚಿಕ್ಕ ಚೈನ್ ತಗೊಳ್ತಾ ಇದ್ದೇನೆ. ಸೊ ನೋಡಿ, ಇದು ತುಂಬ ಚೆನ್ನಾಗಿ ಬರುತ್ತೆ ನೀವು ವರ್ಕ್. ಒಂದು ವೇಳೆ ಸ್ವಲ್ಪ ಡಾರ್ಕ್ ಬ್ಲೌಸ್ ಪೀಸ್ನ ಮೇಲೆ ಈ ಟೈಪ್ ಇದ್ದು, ಅಂದರೆ ಕಾಂಟ್ರಾಸ್ಟ್ ಕಲರ್ ಸಿಲ್ಕ್ ಥ್ರೆಡ್ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ವರ್ಕ್. ನಿಮಗೆ ಯಾವತ್ತೂ ಏನು ಹಾಳಾಗಲ್ಲ. ಬೀಡ್ಸ್ ಕೆಲವೊಮ್ಮೆ ಕಪ್ಪಾಗುತ್ತೆ ಅಂತ ಹೇಳ್ತಾರೆ, ತುಂಬ ಬೆವರುವಾಗ ಕಪ್ಪಾಗ್ಬೋದು ಕೆಲವೊಂದು ಬೀಡ್ಸ್ ಎಲ್ಲ. ಸೊ ಆದರೆ ನಿಮಗೆ ಥ್ರೆಡ್ ವರ್ಕ್ ಮಾಡುವಾಗ ಏನೂ ಪ್ರಾಬ್ಲಮ್ ಇರೋದಿಲ್ಲ ನೋಡಿ. ನಾವೀಗ ಥ್ರೆಡ್ ವರ್ಕೇ ಮಾಡ್ತಾ ಇರೋದು. ಸೊ ಹೀಗೆ ಎಲ್ಲ ಫುಲ್ ಫ್ಲವರನ್ನು ಫಿಲ್ ಮಾಡ್ತಾ ಬರ್ತಿದ್ದೇನೆ. ಈಗ ನಾನು ಸೇಮ್ ನಾನು ಗ್ರೀನ್ ಕಲರ್ ಕ್ಲೋತ್ ಬಟ್ ಪಿಂಕ್ ಕಲರ್ ಥ್ರೆಡ್ ತೊಗೊಂಡಿದ್ದೇನೆ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ ಅದು. ನೀವು ಕೂಡ ಹಾಗೆ ಕಾಂಟ್ರಾಸ್ಟ್ ಕಲರಲ್ಲೇ ತಗೊಳ್ಳಿ, ಸ್ವಲ್ಪ ಆಪೋಸಿಟ್ ಕಲರಲ್ಲೇ ತಗೊಳ್ಳಿ, ತುಂಬ ಹೈಲೈಟ್ ಆಗುತ್ತೆ ಡಿಸೈನ್. ಸೊ ಮತ್ತು ನೀವು ಈಗ ಸ್ಯಾರಿ ಕಲರ್ ಯಾವುದಿದೆ ಅದನ್ನು ತೆಗೆದುಕೊಂಡ್ರು ಓಕೆ, ಅಂದರೆ ಚೆನ್ನಾಗಿ ಕಾಣುತ್ತೆ. ನೋಡಿ, ಈಗ ನಾನು ಕರೆಕ್ಟಾಗಿ ಸ್ಟಿಚಿಂಗ್ ಮಾಡೋದನ್ನ ತೋರಿಸ್ತಿದ್ದೇನೆ ಹೇಗೆ ಅಂತ ನೋಡಿ. ಈ ಟೈಪಲ್ಲಿ ಫಿಲ್ ಮಾಡ್ತಾ ಬರಬೇಕು ನೋಡಿ. ಈ ಟೈಪ್ ಫಿಲ್ ಮಾಡುವ ಒಂದು ಚಿಕ್ಕ ಚೈನ್, ಒಂದು ದೊಡ್ಡ ಚೈನ್. ಸೊ ಇದು ಹೇಗೆ ಫಿಲ್ ಮಾಡೋದು ಅಂತ ನನ್ನ ಚಾನಲಲ್ಲಿ ಒಂದು ವೀಡಿಯೋ ಇದೆ. ಅಂದರೆ ಫ್ಲವರ್ ಹೇಗೆ ಫಿಲ್ ಮಾಡೋದು ಅಂತ ಅಲ್ಲ, ಲೀಫನ್ನು ಹೇಗೆ ಫಿಲ್ ಮಾಡೋದು ಅಂತ ಒಂದು ನಾನು ಚಾನಲಲ್ಲಿ ವೀಡಿಯೋ ಮಾಡಿದ್ದೇನೆ. ಸೊ ಅದೇ ಟೈಪಲ್ಲಿ ಇದಕ್ಕೆ ಕೂಡ ಫಿಲ್ ಮಾಡಿದರೆ ಆಯಿತು. ಫಿಲ್ಲಿಂಗ್ ಮೆಥಡ್ ಎಲ್ಲ ಸೇಮ್, ನೀವು ಫ್ಲವರ್ ಮಾಡಿ ಅಥವಾ ಲೀಫ್ ಮಾಡಿ ಫಿಲ್ಲಿಂಗ್ ಮೆಥಡ್ ಎಲ್ಲ ಸೇಮೇ ಬರುತ್ತೆ. ಸೊ ನೋಡಿ, ಈಗ ಫಿಲ್ಲಿಂಗ್ ಕಂಪ್ಲೀಟ್ ಆಗ್ತಾ ಬಂತು, ಫ್ಲವರ್ ಇದ್ದು ಫಿಲ್ಲಿಂಗ್ ಕಂಪ್ಲೀಟ್ ಆಗ್ತಾ ಬಂತು ಈಗ. ಸೊ ಎಂಡಿಗೆ ನಾವೀಗ ನಾಟ್ ಕೊಡುವ. ಸೊ ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಲೀಫನ್ನು ಫಿಲ್ ಮಾಡಬೇಕು. ಲೀಫ್ ಫಿಲ್ ಮಾಡಲಿಕ್ಕೆ ನಾನು ಸ್ವಲ್ಪ ಪರ್ಪಲ್ ಶೇಡಿದ್ದು, ಡಬಲ್ ಶೇಡ್ ಅಂದರೆ ಸ್ವಲ್ಪ ಡಾರ್ಕ್ ಮತ್ತು ಲೈಟ್ ಪರ್ಪಲ್ ಶೇಡಿದ್ದು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೇನೆ. ನಿಮಗೆ ಯಾವ ಕಲರ್ ಸೂಟ್ ಆಗುತ್ತೆ ಸಾರಿಗೆ ಅಥವಾ ನಿಮಗೆ ಯಾವ ಕಲರ್ ಇಷ್ಟ ಇದೆ ಆ ಕಲರೇ ತೆಗೆದುಕೊಂಡು ನೀವು ಸ್ಟಿಚಸ್ ಮಾಡ್ಬೋದು. ಸೊ ಸ್ವಲ್ಪ ಹೀಗೆ ಲೀಫ್ ಶೇಪ್ ಫಸ್ಟ್ ನೀವು ಡ್ರಾ ಮಾಡ್ಕೊಂಡಿರ್ತೀರಲ್ಲ ಅದರ ಮೇಲ್ಗಡೆನೆ ಸ್ಟಿಚಸ್ ಮಾಡಬೇಕು. ಸೊ ಹೀಗೇ ಸ್ಟಿಚಸ್ ಮಾಡಬೇಕು. ಸೊ ಈಗ ಎಂಡಿಗೆ ನಾಟ್ ಹಾಕಿದ್ದೇನೆ. ರಿಟರ್ನ್ ಒಂದು ಸೈಡ್ ರಿಟರ್ನ್ ನಾವು ಸ್ಟಿಚ್ ಮಾಡಬೇಕು. ಈಗ ನಾವು ಈ ಸೈಡ್ ಕೂಡ ಸ್ಟಿಚ್ ಫಿಲ್ ಮಾಡ್ತಾ ಇದ್ದೇವೆ ಸೇಮ್ ಪರ್ಪಲ್ ಕಲರ್. ನಾನೇನು ಮಾಡಿದ್ದೇನೆಂದರೆ ಫ್ಲವರ್ ಪಿಂಕ್ ಶೇಡಲ್ಲಿ ಮಾಡಿ ಲೀಫನ್ನು ಪರ್ಪಲ್ ಶೇಡಲ್ಲಿ ಫಿಲ್ ಮಾಡ್ತಿದ್ದೇನೆ. ಸೊ ನಾನು ಸ್ವಲ್ಪ ವೀಡಿಯೋಸ್ ಫಾಸ್ಟ್ ಮಾಡಿದ್ದೇನೆ, ಯಾಕಂದರೆ ಇದು ತುಂಬ ಲಾಂಗ್ ವೀಡಿಯೋ ಆಗುತ್ತೆ. ಸ್ವಲ್ಪ ಸ್ಲೋ ಆಗಿದ್ದರೆ ನೋಡ್ತಾರೆ ಎಲ್ಲರೂ, ಅಂದರೆ ಸ್ವಲ್ಪ ಕಡಿಮೆ ಟೈಮಿಂಗ್ಸಲ್ಲಿ ವೀಡಿಯೋ ಮಾಡಿದರೆ ನೋಡ್ತಾರೆ. ಸೊ ತುಂಬ ಲಾಂಗ್ ಆದರೆ ಯಾರು ನೋಡಲ್ಲ ವೀಡಿಯೋ. ಸೊ ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟ್ ಮಾಡಿದ್ದೇನೆ ವೀಡಿಯೋ ಅಷ್ಟೇ. ಇದನ್ನೆಲ್ಲ ಕರೆಕ್ಟ್ ಇದೆ ನೋಡಿ, ಇದು ಹೇಗೆ ಫಿಲ್ ಮಾಡೋದು ಅಂತ. ಕೆಳಗಡೆ ಚಿಕ್ಕ ಚೈನ್, ಮೇಲ್ಗಡೆ ಸ್ವಲ್ಪ ದೊಡ್ಡ ಚೈನ್ ತೊಗೊಂಡಿದ್ದೇನೆ ನೋಡಿ. ಕರೆಕ್ಟ್ ಫಿಲ್ಲಿಂಗ್ ಹೇಗೆ ಅಂತ ಗೊತ್ತಾಗ್ತುಂಟು ಈಗ ನೋಡ್ಬೋದು ನೀವು.
ಸೊ ಕೆಳಗಡೆ ಚಿಕ್ಕ ಚೈನ್ ತಗೊಳ್ಳಿ, ಮೇಲ್ಗಡೆ ರಿಟರ್ನ್ ಚಿಕ್ಕ ಚೈನ್ ಹಾಗೆ. ಓಕೆ, ಹೀಗೆ ಕ್ರಾಸ್ ಯಾವಾಗಲೂ ಲೀಫ್ ಆಗಲಿ ಫ್ಲವರ್ ಆಗಲಿ ಯಾವತ್ತೂ ಸ್ಟ್ರೈಟ್ ಸ್ಟಿಚ್ ಮಾಡಬಾರ್ದು, ಸ್ವಲ್ಪ ಕ್ರಾಸ್ ಕ್ರಾಸ್ ಸ್ಟಿಚ್ ಮಾಡಬೇಕು. ಮತ್ತು ನಿಮ್ಮ ಡಿಸೈನ್ನ ಮೇಲೆ ಡಿಪೆಂಡ್ ನೀವು ಹೇಗೆ ಸ್ಟಿಚಸ್ ಮಾಡಬೇಕು ಅಂತ. ಸೊ ನಾನೀಗ ಲೀಫ್ ಸ್ಟಿಚ್ ಸ್ವಲ್ಪ ಕ್ರಾಸ್ ಕ್ರಾಸ್ ಆಗಿ ಸ್ಟಿಚ್ ಮಾಡ್ತಾ ಇದ್ದೇನೆ. ಸೊ ನೋಡಿ, ಈಗ ನಾನು ಕ್ರಾಸ್ ಕ್ರಾಸ್ ಆಗಿ ಸ್ಟಿಚ್ ಮಾಡ್ತಾ ಇದ್ದೇನೆ. ನೋಡಿ, ಈಗ ಲೀಫ್ ಇದ್ದು ಕಂಪ್ಲೀಟ್ ಆಗ್ತಾ ಬಂತು, ನಮ್ಮದು ಲೀಫ್ ಫಿಲ್ಲಿಂಗ್ ಕಂಪ್ಲೀಟ್ ಆಗ್ತಾ ಬಂತು. ಸೊ ಈಗ ನಾವು ನೆಕ್ಸ್ಟ್ ಅಂದರೆ ಸ್ವಲ್ಪ ನನ್ನ ಹತ್ರ ಈ ಶೇಪಲ್ಲಿ ಒಂದು ಗೋಲ್ಡನ್ ಕಲರ್ ಇದು ಬೀಡ್ ಇದೆ, ಬೀಡ್ ಅಂದರೆ ಹಾಫ್ ಬೀಡ್ ಇದೆ ಗಮ್ಮಲ್ಲಿ ಸ್ಟಿಕ್ ಮಾಡುವಂಥದ್ದು. ಸೊ ನಾನು ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಲೀಫ್ ಶೇಪಲ್ಲಿದೆ ಅದಕ್ಕೋಸ್ಕರ ಅದನ್ನು ಸ್ಟಿಕ್ ಮಾಡ್ತಾ ಇದ್ದೇನೆ. ಇದು ಇಲ್ಲದಿದ್ದರೆ ನೀವು ಸೇಮ್ ರಿಟರ್ನ್ ನೀವು ಫ್ಲವರ್ ಡಿಸೈನ್ ಇದು ಲೀಫ್ ಫಿಲ್ಲಿಂಗೇ ಮಾಡ್ಬೋದು. ಸೇಮ್ ಇದು ಈ ಟೈಪ್ ಇದು ಇದ್ದರೆ ಇದ್ರ ಈ ಟೈಪ್ ಇದೆ ಹಾಕಿ, ಇದರ ಬದಲು ಸ್ಟೋನ್ ಹಾಕ್ಬೋದು, ಕುಂದನ್ ಸ್ಟೋನ್ ಹಾಕ್ಬೋದು, ಇಲ್ಲಾಂದರೆ ಸೇಮ್ ಸಿಲ್ಕ್ ಥ್ರೆಡ್ಡಲ್ಲೇ ನೀವು ಫಿಲ್ ಮಾಡ್ಬೋದು. ಈಗ ನಾವು ಝರಿ ಥ್ರೆಡ್ ತಗೊಳ್ಬಾ, ಯಾಕಂದರೆ ಔಟರ್ ಲೈನ್ ಕೊಡಲಿಕ್ಕೆ. ಸೊ ಈಗ ನಾನು ಔಟರ್ ಲೈನ್ ಫುಲ್ ಅಂದರೆ ನೀವು ಯಾವುದರಲ್ಲಿ ಈಗ ಸಿಲ್ಕ್ ಥ್ರೆಡ್ ಸ್ಟಿಚ್ ಮಾಡಿದ್ದೀರಿ, ಲೀಫ್ ಆಗಲಿ ಫ್ಲವರ್ ಆಗಲಿ ಬಳ್ಳಿ ಆಗಲಿ ಎಲ್ಲದನ್ನು ಈಗ ನಾವು ಚೈನ್ ಸ್ಟಿಚ್ಚಲ್ಲಿ ಫಿಲ್ ಮಾಡಬೇಕು. ಸೊ ನೋಡಿ, ನಿಮಗೀಗ ಫಸ್ಟಿಗೆ ಫ್ಲವರ್ ಶೇಪ್ ಸ್ವಲ್ಪ ಆಚೆ ಈಚೆ ಕಂಡ್ರು, ಇದು ಫಿಲ್ಲಿಂಗ್ ಆದಮೇಲೆ ಕರೆಕ್ಟಾಗಿ ಶೇಪಾಗಿ ಕಾಣುತ್ತೆ. ನೋಡಿ, ನೀವು ಝರಿ ಥ್ರೆಡ್ಡಲ್ಲಿ ನೀವು ಚೈನ್ ಸ್ಟಿಚ್ ಕೊಡ್ತೀರಲ್ಲ, ಆಗ ಫುಲ್ ಫಿನಿಷಿಂಗ್ ನೀಟಾಗಿ ಕಾಣುತ್ತೆ. 14 ನಂಬರ್ ತುಲಿಪ್ ನೀಡಲ್ ಬರುತ್ತೆ. ಕೆಲವರಿಗೆ 13 ನಂಬರ್ ಕಂಫರ್ಟೇಬಲ್ ಆಗೋದಾದರೆ 13 ನಂಬರ್ ತೊಗೊಳ್ಳಿ. ನಿಮ್ಗೆ ಯಾವ ನಂಬರ್ ಕಂಫರ್ಟೇಬಲ್ ಆಗುತ್ತೆ ಅದು ತೊಗೊಳ್ಳಿ. ನನಗೆ ಮತ್ತೆ 14 ನಂಬರೇ ಓಕೆ ಆಗುತ್ತೆ, ಸ್ಟಿಚಸ್ ಅಂದರೆ ಚೈನ್ ಸ್ಟಿಚ್ ಆಗಲಿ ಥ್ರೆಡ್ ವರ್ಕ್ ಮಾಡಲಿಕ್ಕಾಗಲಿ. ಸೊ ಈಗ ನಾವು ಫಿಲ್ಲಿಂಗ್ ಮಾಡ್ತಾ ಇದ್ದೇವೆ. ಸೊ ನೋಡಿ, ಈಗ ಫಿಲ್ ಮಾಡ್ತಾ ಇದ್ದೇವೆ. ಸೊ ನನಗೆ ಫಸ್ಟು ಸಿಂಗಲ್ ಸ್ಟಿಚ್ ಅಷ್ಟು ಏನು ಅಂದರೆ ಕ್ಲಿಯರ್ ಆಗಲಿಲ್ಲ, ಅದಕ್ಕೋಸ್ಕರ ನಾನು ಔಟರ್ ಲೈನಿಗೆ ರಿಟರ್ನ್ ಔಟರ್ ಲೈನಿಗೆ ಇನ್ನೊಂದು ಸಲ ಚೈನ್ ಸ್ಟಿಚ್ ಕೊಡ್ತಾ ಇದ್ದೇನೆ. ಕೊಟ್ಟೆ, ಫೈನಲ್ ಆಗಿ ಮುಗೀತು, ಫ್ಲವರ್ ಇದು ಮುಗೀತು. ಈಗ ನಾವೇನು ಮಾಡಬೇಕಂದ್ರೆ ಲೀಫ್ ಇದೆಯಲ್ಲ, ಸೊ ಲೀಫಿಗೆ ಸ್ವಲ್ಪ ನಾವು ಹೀಗೆ ಔಟರ್ ಲೈನ್ ಕೊಡಬೇಕು. ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಡ್ ಮಾಡ್ತಿಲ್ಲ, ಅದಕ್ಕೋಸ್ಕರ ನಾನು ವೀಡಿಯೋ ಫುಲ್ ಮಾತಾಡಬೇಕಾಗತ್ತೆ, ಯಾಕಂದರೆ ಎಷ್ಟು ನಾನು ವರ್ಕ್ ಮಾಡಿದ್ದೇನೆ ಅದರ ಬಗ್ಗೆ ಡೀಟೇಲಾಗಿ ಹೇಳಬೇಕಾಗತ್ತೆ. ನಾನು ಮ್ಯೂಸಿಕ್ ಆ್ಯಡ್ ಮಾಡ್ತಾ ಇಲ್ಲ, ಅದು ನಿಮಗೆ ಸೌಂಡ್ ಕೇಳ್ತಿದ್ದಲ್ಲ, ನಾನು ಔಟ್ಸೈಡ್ ಇದ್ದೇನೆ, ಸ್ವಲ್ಪ ಹಕ್ಕಿದ್ದು ಸೌಂಡ್ ಕೇಳ್ತುಂಟು, ರಿಯಲ್ ಬರ್ಡ್ ಇದ್ದು ಸೌಂಡ್ ಅದು. ಸೊ ಮ್ಯೂಸಿಕ್ ಆ್ಯಡ್ ಮಾಡ್ತಾ ಇಲ್ಲ, ಯಾಕಂದರೆ ಮ್ಯೂಸಿಕ್ ಆ್ಯಡ್ ಮಾಡಿದರೆ ನಾವು ಮಾತಾಡೋದಷ್ಟು ಕ್ಲಿಯರಾಗಿ ಕೇಳಿಸಲ್ಲ ಎದುರಿದ್ದವರಿಗೆ ಅಂದರೆ ವೀಡಿಯೋ ನೋಡುವವರಿಗೆ. ಸೊ ಅದಕ್ಕೋಸ್ಕರ ನಾನು ಯಾವ ಮ್ಯೂಸಿಕು ಆ್ಯಡ್ ಮಾಡ್ತಿಲ್ಲ ಡೈರೆಕ್ಟಾಗಿ. ಈಗ ನಂದು 12.50 ಮಿನಿಟ್ಸ್ ಇದ್ದು ವೀಡಿಯೋಸ್ ಇದೆ, ಸೊ ಅಷ್ಟು ನಾನು ಮಾತಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಒಂದು ಏನು ಹೇಳ್ತೇವೆ, ನಾವೊಂದು ಪ್ರಯತ್ನ ಮಾಡ್ತೇವಲ್ಲ ಇನ್ನೊಬ್ಬರಿಗೆ ಸ್ವಲ್ಪ ಹೆಲ್ಪ್ ಆಗಲಿ, ಇನ್ನೊಬ್ಬರು ನೋಡಿ ಕಲೀಲಿ ಅಂತ, ಅದಕ್ಕೋಸ್ಕರ ನಿಮ್ಮ ಕಡೆಯಿಂದ ನನಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ, ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದವರಾಗಿದ್ದರೆ ನನ್ನ ನನ್ನ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹೆಲ್ಪ್ ಆಗ್ಬೋದು ಬಿಗಿನರ್ಸಿಗೆ. ಸೊ ನೋಡಿ, ನಾನೀಗ ಫುಲ್ ಸಿಲ್ಕ್ ಥ್ರೆಡ್ ಸ್ಟಿಚಸ್ ಮಾಡಿದ್ದೇನೆ, ಇದು ಲೀಫ್ ಫಿಲ್ಲಿಂಗ್ ಮಾಡಿದ್ದೇನೆ. ಸೊ ಅದರ ಔಟರ್ ಲೈನ್ ಆಗಿ ನಾವು ಝರಿ ಥ್ರೆಡ್ಡಲ್ಲಿ ಫಿಲ್ ಮಾಡಿದ್ದೇವೆ. ಈಗ ನೋಡಿ, ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ ಡಿಸೈನ್ ಯಾವುದಂತ. ಆಗಷ್ಟು ಗೊತ್ತಾಗದಿದ್ರು ಈಗ ಗೊತ್ತಾಗ್ತಿದೆ ನೋಡಿ, ಫಿಲ್ಲಿಂಗ್ ಆದಮೇಲೆ. ಸೊ ಈಗ ಮೇಲ್ಗಡೆ ಲೀಫ್ ಇದೆಯಲ್ಲ ಒಂದೊಂದು, ಅದಕ್ಕೆ ಕೂಡ ನಾವೀಗ ಸೇಮ್ ಚೈನ್ ಸ್ಟಿಚ್ ಫಿಲ್ ಮಾಡ್ತಿದ್ದೆ. ನಾನು ಸ್ವಲ್ಪ ಝೂಮ್ ಅಂದರೆ ಮೇಲ್ಗಡೆಯಿಂದ ವೀಡಿಯೋಸ್ ಹಾಕ್ತಿದ್ದೇನೆ, ಯಾಕಂದರೆ ಕರೆಕ್ಟಾಗಿ ಕಾಣಬೇಕು ಅಂತ. ಅದೊಮ್ಮೊಮ್ಮೆ ಬ್ಲರ್ ಆಗುತ್ತೆ, ನಾವು ಕೈ ಕೊಂಡೋಗುವಾಗ ವೀಡಿಯೋಗೆ ಅದೊಮ್ಮೊಮ್ಮೆ ಬ್ಲರ್ ಆಗುತ್ತೆ. ಸೊ ಡಿಸ್ಟರ್ಬ್ ಆಗಿದ್ದರೆ ಸಾರಿ. ಸೊ ನೋಡಿ, ಈಗ ನಾವು ಚೈನ್ ಸ್ಟಿಚ್ ಕೊಡ್ತಾ ಇದ್ದೇವೆ. ಸೊ ಎಂಡ್ ನಾಟ್ ಹಾಕಿದೆ ಈಗ ಈ ಸೈಡ್ ಕೂಡ ಹಾಗೆ ಸೇಮ್, ಈ ಸೈಡ್ ಕೂಡ ನಾವು ಚೈನ್ ಸ್ಟಿಚ್ಚಲ್ಲಿ ಫಿಲ್ ಮಾಡುವ. ಚೈನ್ ಸ್ಟಿಚ್ಚಲ್ಲಿ ಈಗ ಫಿಲ್ ಮಾಡ್ತಾ ಇದ್ದೇನೆ ನಾನು. ಸೊ ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನೆಕ್ಸ್ಟ್ ನಾವು ಈ ಬಳ್ಳಿ ಶೇಪ್ ಕೊಟ್ಟಿದ್ದೇವಲ್ಲ ಅದಕ್ಕೇ ಸೇಮ್ ನಾವು ಯಾವ ಟೈಪ್ ಡ್ರಾಯಿಂಗ್ ಮಾಡಿದ್ದೇವೆ ನೋಡಿ, ಅದರ ಮೇಲೇ ಅದೇ ಶೇಪಲ್ಲಿ ನೀವು ಬಳ್ಳಿ ಶೇಪ ಕೊಡಬೇಕು. ಸೊ ನೋಡಿ, ಬಳ್ಳಿ ಶೇಪ್ ಕೊಡಬೇಕೀಗ. ನೋಡಿ, ಈಗ ಬಳ್ಳಿ ಶೇಪ್ ಬಂತು.
ಸೊ ಈಗ ಇದು ಫಿನಿಷಿಂಗ್ ಆಗ್ತಾ ಬಂತು. ಸೊ ನೋಡಿ, ಚೈನ್ ಸ್ಟಿಚ್ಚು, ಇದಕ್ಕೆ ಜಾಸ್ತಿ ಏನು ಬೇಕಾಗಿಲ್ಲ. ನಿಮ್ಮದೊಂದು 20 ರೂಪಾಯಿದು ಎರಡೆರಡು ಥ್ರೆಡ್, 40 ರೂಪಾಯಿ ಒಂದು ಝರಿ ಥ್ರೆಡ್ ನಿಮ್ಮ ಹತ್ರ ಇರುತ್ತೆ. ವರ್ಕ್ ಮಾಡೋರಾದರೆ ಝರಿ ಥ್ರೆಡ್ ಇರುತ್ತೆ, ನಿಮ್ಗೆ ಯಾವ ಬೇಕು ಕಲರ್ ಆ ಕಲರ್. ಸಿಲ್ಕ್ ಥ್ರೆಡ್ ಕೂಡ ಹಾಗೆ ತುಂಬ ಹೋಗ್ಲಿಕ್ಕೆ ಇಲ್ಲ, ಆಫ್ ಆಫ್ ರೀಲ್ ಹೋಗ್ಬೋದು ಜಾಸ್ತಿ ಅಂದರೆ. ಮತ್ತು ಯಾವುದಾದ್ರು ಬೀಡ್ಸ್ ಇದ್ದರೆ ಬೀಡ್ಸ್, ಸ್ಟೋನ್ ಇದ್ದರೆ ಸ್ಟೋನ್. ಜಾಸ್ತಿ ಅಂದರೆ ನಿಮಗೆ ಒಂದು 100 ರೂಪಾಯಿದು ಮೆಟೀರಿಯಲ್ ಹೋಗ್ಬೋದು. ಬಟ್ ನೀವು ಇದೇ ಸೇಮ್ ಡಿಸೈನು ನೀವು ಕಂಟಿನ್ಯೂಸ್ ಆಗಿ ನೆಕ್ಕಿಗೆ ಮತ್ತು ಸ್ಲೀವ್ಸಿಗೆ ಮಾಡಿದರೆ 2500 ರೂಪಾಯಿ ತೊಗೊಳ್ಬೋದು. ಯಾಕಂದರೆ ಮಗ್ಗಮ್ ವರ್ಕಿಗೆ ರೇಟ್ ಜಾಸ್ತಿ ಇರುತ್ತೆ. ಸೊ 100 ರೂಪಾಯಿ ಖರ್ಚು ಮಾಡಿ ನೀವು 2500 ರೂಪಾಯಿದು ವರ್ಕ್ ಮಾಡ್ಬೋದು. ಸೊ ನೋಡಿ ಡಿಸೈನ್ ಹೇಗೆ ಬರ್ತಿದೆ ನೋಡಿ, ಫಿನಿಷಿಂಗ್ ಹೇಗೆ ಇದೆ ನೋಡಿ. ನೀವು ಕೂಡ ಇದೇ ರೀತಿ ಫಿನಿಷಿಂಗ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ನಿಮ್ಮದೇ ಸ್ವಂತ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಮನೆಯಿಂದ. ತಿಂಗಳಿಗೆ ಕಡಿಮೆ ಅಂದರೂ ಕಡಿಮೆ ಒಂದು 15,000 ರೂಪಾಯಿ ಆದರೂ ನಿಮಗೆ ದುಡಿಬೋದು ಸ್ಟಾರ್ಟಿಂಗ್. ನೀವು ಒಳ್ಳೆ ಫಿನಿಷಿಂಗ್ ಎಲ್ಲ ಇತ್ತು ಅಂದರೆ ಕಸ್ಟಮರ್ ತುಂಬ ಕೊಡ್ತಾರೆ ನಿಮಗೆ. ಸೊ 15,000 ರೂಪಾಯಿವರೆಗೆ ದುಡಿಬೋದು. ಸೊ ಇದರ ಮೇಲೆ ಒಂದು ನಾವು ಮಾರ್ಕ್ ಹಾಕಿದ್ವಲ್ಲ, ಅಲ್ಲಿಗೆ ಮಿಡಲಿಗೆ ಮಾತ್ರ ನಾನು ಚೈನ್ ಸ್ಟಿಚ್ ಕೊಡ್ತಿದ್ದೇನೆ. ಇದರ ಸೈಡಿಗೆ ಸೇಮ್ ಆ ಗೋಲ್ಡನ್ ಕಲರ್ ಬೀಡ್ ಇದೆಯಲ್ಲ, ಹಾಫ್ ಬೀಡ್, ಅದನ್ನೇ ನಾವೀಗ ಸ್ಟಿಕ್ ಮಾಡ್ತಾ ಇದ್ದೇವೆ. ಸೊ ನೋಡ್ಬೋದು ನಾವೀಗ ಸ್ಟಿಕ್ ಮಾಡ್ತಾ ಇದ್ದೇವೆ. ಸ್ವಲ್ಪ ಗಮ್ ಹಾಕ್ಕೊಳ್ಳಿ, ಸ್ವಲ್ಪ ಆ ಟೈಪ್ ಇದ್ದು ಯಾವುದೂ ಆಗ್ಬೋದು. ನಿಮ್ಮ ಹತ್ರ ಕುಂದನ್ ಸ್ಟೋನ್ ಇದ್ದರೆ ಕುಂದನ್ ಸ್ಟೋನ್ ತಗೊಳ್ಳಿ, ಇಲ್ಲಾಂದರೆ ಸೇಮ್ ಸಿಲ್ಕ್ ಥ್ರೆಡ್ಡಲ್ಲೇ ನೀವೇನಾದರೂ ಒಂದು ಲೈನ್ಸ್ ಹೇಳಿದ್ರು ಓಕೆ. ಬಟ್ ನಾನು ಇದೊಂದು ಬೀಡ್ಸ್ ಇದೆಯಲ್ಲ, ಸೊ ಇದು ಈ ಬೀಡ್ಸಿಗೆ ನಾನು ಬೀಡ್ಸನ್ನು ಹಾಕ್ತಾ ಇದ್ದೇನೆ. ನೀವು ನಂಬಲಿಕ್ಕಿಲ್ಲ, ಈ ಟೈಪ್ ಬೀಡ್ಸ್ ನಾನೊಂದು 2 ವರ್ಷಕ್ಕಿಂತ ಮುಂಚೆ ತಂದ ಈ ಬೀಡ್ಸ್, ಇನ್ನೂ ಬ್ಲ್ಯಾಕ್ ಆಗಿಲ್ಲ ನೋಡಿ. ಮೆಟೀರಿಯಲ್ ಕ್ವಾಲಿಟಿ ಒಳ್ಳೆಯದಿದ್ರೆ ನೀವು ಎಷ್ಟೇ ವರ್ಷ ಇಟ್ಟರೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇಂಥ ಬೀಡ್ಸೆಲ್ಲ ನಾನು 2 ವರ್ಷ ಆಯಿತು ತಂದು ಸ್ಟಾಕ್ ಮಾಡಿ, ಬಟ್ ನಾನು ಬ್ಲೌಸಿಗೆ ಯೂಸ್ ಮಾಡಲ್ಲ, ಯಾಕಂದರೆ ಆ ಟೈಪ್ ಪೇಂಟ್ ಆ ಟೈಪ್ ಸಿಗಲಿಲ್ಲ ನನಗೆ ಡಿಸೈನ್ ಮಾಡಲಿಕ್ಕೆ. ಸೊ ಸೇಮ್ ಅದೇ ಸೇಮ್ ಗೋಲ್ಡನ್ ಬೀಡ್, ಹಾಫ್ ಕಟ್ ಬೀಡ್ ಗೋಲ್ಡನ್ ಕಲರ್ ಇದೆ. ಸೊ ಮಿಡಲಿಗೆ ನಾನು ಸ್ವಲ್ಪ ಗಮ್ ಹಾಕಿ ಅದನ್ನು ಸ್ಟಿಕ್ ಮಾಡ್ತಿದ್ದೇನೆ. ಸೊ ಎಲ್ಲ ಕಂಪ್ಲೀಟ್ ಆಗ್ತಾ ಬಂತು ನೋಡಿ, ಇದೀಗ ಫೈನಲ್ ಟಚ್. ಓಕೆ, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಎಷ್ಟು ನೀಟಾಗಿ ಕಾಣ್ತಿದೆ ನೋಡಿದ್ರಲ್ಲ ಫ್ರೆಂಡ್ಸ್. ಸೇಮ್ ವರ್ಕನ್ನು ನೀವು ಫುಲ್ ಬ್ಲೌಸಿಗೆ ಕೂಡ ಮಾಡ್ಬೋದು. 100 ರೂಪಾಯಿ ಖರ್ಚು ಮಾಡಿ 2500 ರೂಪಾಯಿ ಡಿಸೈನ್ ಮಾಡೋದು ಹೇಗೆ ಅಂತ ನಾನು ತೋರಿಸಿಕೊಟ್ಟಿದ್ದೇನೆ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇನ್ನೂ ಹೊಸ ಹೊಸ ವೀಡಿಯೋ ನಿಮಗೋಸ್ಕರ ನಾನು ಮಾಡಿ ತರ್ತೇನೆ ನಿಮ್ಮ ಮುಂದೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್ ಗಾಯ್ಸ್, ಟೇಕ್ ಕೇರ್.